ಕಾನೂನು ತಜ್ಞರು, ಕಾನೂನು ಪಂಡಿತರು ಎಲ್ಲರೂ ಕೂಡ ಆಲ್ಮೋಸ್ಟ್ ಈವನ್ ಪೊಲಿಟಿಷಿಯನ್ಸ್ ಆಲ್ಸೋ ರಾಜಕಾರಣಿಗಳು ಕೂಡ ಕಾನೂನನ್ನು ಬಲ್ಲಂಥ ಅನೇಕರಿದ್ದಾರೆ. ಹೀಗಾಗಿ ಕಾನೂನು ಏನು ಹೇಳುತ್ತೆ, ನ್ಯಾಯದೇವತೆ ಯಾವ ರೀತಿಯಾಗಿ ನ್ಯಾಯವನ್ನು ಕೊಡುತ್ತೆ, ಅತೃಪ್ತರ ಅರ್ಜಿ ಪುರಸ್ಕರಿಸದೆ ವಜಾ ಮಾಡಬೇಕು ಅನ್ನುವ ವಾದ ಇಲ್ಲಿ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ, ವೀಕ್ಷಕರೇ ಸ್ಪೀಕರ್ಗೆ ನಿರ್ದೇಶನ ನೀಡುವ ಅಧಿಕಾರ ವ್ಯಾಪ್ತಿ ಇಲ್ಲ ಅನ್ನುವ ವಾದಗಳು ವ್ಯಕ್ತವಾಗ್ತಾ ಇದ್ದಾವೆ. ಅನಗತ್ಯವಾಗಿ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು ಅನ್ನುವ ವಾದ ಮಂಡನೆಗೆ ಯಾವ ರೀತಿಯಾದಂಥ ಪುಷ್ಟಿ ಸಿಗುತ್ತೆ? ಈ ಹಿಂದೆಯೂ ಕೋರ್ಟ್ಗೆ ಅಧಿಕಾರ ವ್ಯಾಪ್ತಿ ಇರಲಿಲ್ಲ ಅನ್ನುವ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಆದರೆ ಬಹುಮತ ಸಾಬೀತುಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಹೇಗೆ ಮಧ್ಯಪ್ರವೇಶ ಮಾಡಿತು ಈ ಮುಂಚೆ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದ್ದಾವೆ. ಎಸ್, ಅದರ ಬಗ್ಗೆ ನಾವು ಒಪಿನಿಯನ್ ಕೂಡ ನಾವು ತಿಳಿದುಕೊಳ್ಳೋಣ ನಮ್ಮ ಸ್ಟುಡಿಯೋದಲ್ಲಿರುವಂಥ ಎಕ್ಸ್ಪರ್ಟ್ಸ್ಗಳ ಜೊತೆ. ಓಕೆ, ಅನಗತ್ಯವಾಗಿ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು. ಅಲ್ಲ, ಈ ಅಗತ್ಯ ಬಿದ್ದಿರೋದ್ರಿಂದ ಪ್ರವೇಶ ಮಾಡಿದ ಅಂದ್ರೆ ಈ ಈ ಸ್ಟೇಟ್ಮೆಂಟ್ ನ ಬಹಳ ವಿಚಿತ್ರವಾಗಿದೆ. ಸಿಎಂ ಪರವಾಗಿ, ಸಿಎಂ ಪರವಾಗಿ ವಾದ ಮಾಡಿದ ರಾಜೀವ್ ಧವನ್ ಅವರದ ವಾದ ಸರಣಿ ಏನೋ ಬಹಳ ವಿಚಿತ್ರವಾಗಿದೆ. ತುರ್ತು ವಿಚಾರಣೆಗೆ ಸಾಧ್ಯ ಇಲ್ಲ, ಸ್ಪೀಕರ್ಗೆ ನಿರ್ದೇಶನ ನೀಡುವಂತಿಲ್ಲ, ಅನಗತ್ಯವಾಗಿ ಕೋರ್ಟ್ ಏನೋ ಮಧ್ಯಪ್ರವೇಶ ಮಾಡಬಾರದು. ಸ್ಪೀಕರ್ ಇಸ್ ಸುಪ್ರೀಂ, ಸುಪ್ರೀಂ ಕೋರ್ಟ್ ಸುಪ್ರೀಂ ಅಲ್ಲ, ಸ್ಪೀಕರ್ ಇಸ್ ಸುಪ್ರೀಂ. ಎಲ್ಲ ಅವ್ರಿಗೆ ಬಿಟ್ಬಿಡಿ, ಅವರೆಲ್ಲ ನೋಡ್ಕೋತಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳುತ್ತೆ. ಓಕೆ, ಗೊಮ್ಮತ್ಸದ ನೋಡಿ, ಅನಗತ್ಯವಾಗಿ ಕೋರ್ಟ್ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಹೇಳಿದ್ರೆ ಈ ಅರ್ಜಿನ ತಿರಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲೇ ಬಂದು ವಾದವನ್ನ ಮಾಡ್ತಾ ಇದ್ದಾರೆ, ನೀನೇ ಬಿಟ್ಬಿಡು ಅಂತ ಹೇಳಿದ್ರೆ ಹೆಂಗೆ? ನಮ್ಮ ಅವರ ಹತ್ರನ ಬಂದು ನೀವು ವಾದ ಇದನ್ನ ನೀವು ಪರಿಗಣಿಸಬಾರ್ದು ಅಂತ ಹೇಳಿದ್ರೆ ಇದು ಅಗೌರವ ಅಂತ ಪರಿಗಣಿಸ್ಬೇಕಾ, ಅಥವಾ ಇದು ಅವರ ಹಕ್ಕಿದೆ ವಾದ ಮಂಡಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಕಾ? ನನ್ಗನ್ಸೋದು ಏನಂತಂದ್ರೆ, ಅನೇಕ ಬಾರಿ ಬಹಳ ಸೀನಿಯರ್ ಅಡ್ವೊಕೇಟ್ಸ್ ಇದ್ದಾರೆ, ಅವರು ಅನೇಕ ಬಾರಿ ಸುಪ್ರೀಂ ಕೋರ್ಟ್ನ ಅನೇಕ ಚೀಫ್ ಜಸ್ಟಿಸ್ಗಳನ್ನ ಕಂಡಿರುವವರು ಇರ್ತಾರೆ, ಅನೇಕ ಬೆಂಚ್ಗಳ ಮುಂದೆ ವಾದ ಮಾಡಿರೋರು ಇರ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಅಭ್ಯಾಸ ಇರೋದೇನಂತಂದ್ರೆ, ಮೈ ಲಾರ್ಡ್ ಯು ಹ್ಯಾವ್ ನೋ ಜೂರಿಸ್ಡಿಕ್ಷನ್ ಅಂತ ಹೇಳುವಂಥ ಒಂದು ಪರಿಪಾಠ ಇದೆ ಅವ್ರಿಗೆ. ಅವರು ಎಲ್ಲ ಸಮಯದಲ್ಲಿ ಎಲ್ಲ ಜಡ್ಜ್ ಮುಂದೆ ಈ ಮಾತನ್ನ ಹೇಳ್ತಾರೆ. ಅವರು ಇದನ್ನ ಯಾತಕ್ಕೆ ಹೇಳ್ತಾರೆ ಅಂತಂದರೆ, ಎಲ್ಲೋ ಒಂದು ಕಡೆ ಬೆಂಚನ್ನ ಕಾರ್ನರ್ ಮಾಡಬೇಕು ಅಂತನ್ನುವಂಥ ಒಂದು ಸೈಕೊಲಾಜಿಕಲ್ ಗೇಮ್ ಇದು. ಓಕೆ ಓಕೆ ಓಕೆ. ಅಲ್ಲ, ಅಫ್ಕೋರ್ಸ್ ಸಾಮಾನ್ಯವಾಗಿ ವಾದ ಪ್ರತಿವಾದವನ್ನು ಮಾಡುವಾಗ ಅದು ಕೂಡ ಒಂದು ಅಂಶ. ನಾನು ಹೇಳ್ತಾ ಇರೋದು ಸೈಕೊಲಾಜಿಕಲಿ ಕಾರ್ನರ್ ಮಾಡಬೇಕು ಅಂತನ್ನುವಂಥ ಒಂದು ಗೇಮ್ ಪ್ಲಾನ್ ಇರುತ್ತೆ ಅಡ್ವೊಕೇಟ್ಸ್. ಮೈಲಾರ್ಡ್ ಯು ಹ್ಯಾವ್ ನೋ ಜೂರಿಸ್ಡಿಕ್ಷನ್, ಮೈಲಾರ್ಡ್ ಇಟ್ ವಿಲ್ ನಾಟ್ ಕಮ್ ಟು ಯುವರ್ ಡೊಮೈನ್ ಅಟ್ ಆಲ್. ಅಲ್ಲ, ಕೋರ್ಟ್ಗೆ ಜವಾಬ್ದಾರಿಯ ಜೊತೆಗೆ ವಿವೇಚನೆ ಕೂಡ ಇರುತ್ತೆ. ಅದನ್ನ ಇಂಥ ಎಷ್ಟೇ ಯಾರೇ ವಾದವನ್ನು ಮಂಡಿಸಿದ್ರು ಅದನ್ನ ಹ್ಯಾಂಗ್ ಪರಿಗಣನೆ ತೆಗೆದುಕೊಳ್ಬೇಕು.